ನಮಸ್ಕಾರ ಸ್ವಾಗತ ಗೃಹ ಇಲಾಖೆ ಕಾರ್ಯದರ್ಶಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿ ರೂಪ ನೇಮಕಗೊಂಡಿದ್ದಾರೆ ಈ ಹುದ್ದೆಗೆ ನೇಮಕಗೊಂಡ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆಗೆ ಡಿರೂಪಾ ಪಾತ್ರರಾಗಿದ್ದಾರೆ ಗೃಹ ಇಲಾಖೆ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುವ ಡಿರೂಪಾ ಅವರು ಈ ಹುದ್ದೆಗೆ ನೇಮಕಗೊಂಡ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ ಗೃಹ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು ಭ್ರಷ್ಟರ ಇದಿರು ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವ ಇರಾದೆ ಹೊಂದಿದ್ದೇನೆ ಎಂದಿರುವುದು ಪೊಲೀಸ್ ವೃತ್ತಿಯ ಘನತೆ ಹೆಚ್ಚಿಸಿದೆ ಅಷ್ಟೇ ಅಲ್ಲ ಕರ್ನಾಟಕದ ಪೊಲೀಸ್ ವಲಯದಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದ ಈ ಲೇಡಿ ಸಿಂಗಂ ಕರ್ನಾಟಕದ ಮೊದಲ ಐಪಿಎಸ್ ಆಫೀಸರ್ ಕೂಡ ಹೌದು ಎರಡು ಸಾವಿರ ಸಾಲಿನ ಐಪಿಎಸ್ ಅಧಿಕಾರಿಯಾಗಿರುವ ಡಿ ರೂಪಾ ಅವರನ್ನು ರೈಲ್ವೆ ಐಜಿಪಿ ಹುದ್ದೆಯಿಂದ ಘನ ಸರ್ಕಾರ ಗೃಹ ಕಾರ್ಯದರ್ಶಿಯಾಗಿ ನೇಮಿಸಿ ಮಹಿಳೆಯರಿಗೆ ಪ್ರಮುಖ ಹುದ್ದೆ ನೀಡುವುದರ ಮೂಲಕ ತನ್ನ ಬದ್ಧತೆಯನ್ನು ಎತ್ತಿ ತೋರಿಸಿದೆ ರಾಜ್ಯ ಪೊಲೀಸ್ ಇಲಾಖೆಯ ಆಯಾಕಟ್ಟಿನ ಹುದ್ದೆಯಲ್ಲಿ ಹತ್ತಾರು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಹೆಗ್ಗಳಿಕೆ ಇವರದು ರಾಜ್ಯ ಪೊಲೀಸ್ ಇಲಾಖೆಗೆ ಸಮನ್ವಯತೆಯಿಂದ ಆಡಳಿತ ನಡೆಸಲು ಗೃಹ ಕಾರ್ಯದರ್ಶಿ ಹುದ್ದೆ ಅತ್ಯಂತ ಮಹತ್ವದ್ದು ಈ ಹುದ್ದೆಯ ಘನತೆಗೆ ತಕ್ಕಂತೆ ಆಡಳಿತ ನಡೆಸಲು ಸರ್ಕಾರ ಅಂಕುಶ ಹಾಕದೆ ಅವರಿಗೆ ಮುಕ್ತ ಅವಕಾಶ ನೀಡಬೇಕೆಂಬುದು ರಾಜ್ಯದ ಜನತೆಯ ಅಪೇಕ್ಷೆ